ನಮಸ್ಕಾರ ಎಲ್ರಿಗೂ, ಶುಭೋದಯ, ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಹಿಂಗಿರೋದು ಕಾರಣ ಏನಂತಂದ್ರೆ, ಶ್ರೀ ವಾದಿರಾಜ ಮಠ ಸೊಂದಾಗಿ ಬಂದೀನಿ. ಸೊ ಇಲ್ಲಿ ಶ್ರೀಗಳು ಇದ್ದಾರೆ. ಆಮೇಲೆ ಈಗ ಉತ್ಸವ ಸ್ಟಾರ್ಟ್ ಆಗ್ತದೆ ಕಮಿಂಗ್ ಡೇಸ್ ಒಳಗೆ, ಅಂದ್ರೆ ಹೋಳಿ ಹುಣ್ಣಿಮೆ ಏನು ಸ್ಟಾರ್ಟ್ ಆಗ್ತದಲ್ಲ, ಸೊ ಅವಾಗಿಂದ ಉತ್ಸವ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇವ ಅದಕ್ಕಿಂತ ಮುಂಚೆನೇ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಸೊ ಉತ್ಸವದೆಲ್ಲ ತಯಾರಿ ನಡೀಲಿಕ್ಕೆ ಜೋರ್ದಾರ ನೋಡ್ಬೋದು. ಮೇ ಬಿ ಇದೊಂದು ಚೂರು ಲಾಗ್ ಲೇಟಾಗಿ ಬರ್ಬೋದು, ಬಟ್ ಎಲ್ಲ ತಯಾರಿ ನಡೀಲಿಕ್ಕೆ. ಆಮೇಲೆ ನೋಡ್ಬೋದು ಎಲ್ಲ ಗೊಂಬಿನ ಸರ ರಥ ರೆಡಿ ಮಾಡ್ಲಿದ್ದಾರೆ. ಬೆಳಗಿನ ಜಾವ 8 ಗಂಟೆ ಆಗ್ಯದ ಟೈಮ್ ಆಲ್ಮೋಸ್ಟ್. ಸೊ ಆ್ಯಕ್ಚುಲಿ ಹೋಗಿ ಅಲ್ಲಿ ಭೂತರಾಜ್ ಹೋಗಿ ಆ್ಯಕ್ಚುಲಿ ಒಂದು ಕಾಯಿ ಉಳಿಸ್ಬೇಕು ಕಂಪಲ್ಸರಿ. ಯಾರ್ಯಾರು ಸೊಂದ ಮಠಕ್ಕೆ ಬರ್ತಾರೋ ಅವ್ರದ್ದು ಪದ್ಧತಿ, ಎಷ್ಟು ಜನ ಬರ್ತಾರೋ ಅದರೊಬ್ಬರು ಒಂದೊಂದು ಕಾಯಿ ತೊಗೊಂಡು ಅಲ್ಲಿ ಭೂತರಾಜಿಗೆ ಉಳಿಸ್ಬೇಕು, ಅದ್ರ ಕೌಂಟು ಶ್ರೀವಾದಿರಾಜಿಗೆ ಭೂತರಾಜ್ ಕೊಡ್ತಾರೆ ಅಂಥೇಳಿ ಪದ್ಧತಿ. ಸೊ ಇಲ್ಲಿ ನೋಡ್ತಿರಲ್ಲ, ಇದು ಗರುಡಗಂಬ ಇಲ್ಲಿ ಒಳಗಡೆ. ಆಮೇಲೆ ಇಲ್ಲಿ ಒಳಗಡೆನೂ ಒಂದು ಗುಡಿ ಅದ. ಆಮೇಲೆ ಎಲ್ಲ ರಥ ಎಲ್ಲ ರೆಡಿ ಮಾಡ್ಲಿಕ್ಕೆ ಉತ್ಸವ ಸಂಬಂಧ ತಯಾರಿ ಜೋರ್ದಾರ. ಸೊ ಇನ್ನೂ ಯಾವುದು ಶಾಪ್ ಓಪನ್ ಆಗಿಲ್ಲ, ಇಲ್ಲಾದ್ರೆ ಇಲ್ಲೊಂದು ತೆಂಗಿನಕಾಯಿ ತೊಗೊಂಡು ಅಲ್ಲೊಂದು ಕಾಯಿ ಉಳಿಸ್ಬೇಕಿತ್ತು. ಫುಲ್ ಶಾಂತದ, ಯಾರು ಜನ ಅಷ್ಟು ಬಂದಿಲ್ಲ, ಎಲ್ಲ ತಯಾರಿ ನಡೆದದ. ಮೇ ಬಿ ಕಮಿಂಗ್ ಡೇಸ್ ಲೈಕ್ ಮಂಡೆಯಿಂದ ಫುಲ್ಲು ಜನ, ಅಂದರೆ 20ನೇ ತಾರೀಕು ಆದಮೇಲೆ 22-23 ಆದಮೇಲೆ ಫುಲ್ ಉತ್ಸವ ಇರ್ತದೆ. ಅವಾಗ ಇಲ್ಲಿ ಜಾಗ ಇರೋಂಗಿಲ್ಲ ಇರಲಿಕ್ಕೆ, ನೋಡೋಣ. ಸೊ ಕಾಯಿ ತೊಗೊಂಡಾಯಿತು, ಒಳಗಡೆ ಹೋಗಿ ಭೂತರಾಜರಿಗೆ ಕಾಯಿನ ಗುಡಿಯೊಳಗೆ ಉಳಿಸೋಣ ಅಂತ. ಸೊ ಐ ಹೋಪ್ ನಾನು ಸಿಗುತ್ತೆ ಅನ್ಕೋತೀನಿ. ಬಟ್ ಇವತ್ತು ಹೊಟ್ಲಕ್ಕೆ ಬೇರೆ ಅದ ನಂದು, ಬಿಕಾಸ್ ಸಂಧ್ಯಾವನ್ನೆಲ್ಲ ಮಾಡಿ ಮುಂಜಾನೆ ಪ್ರದರ್ಶನ ಎಲ್ಲ ಹಾಕಿ ಬಂದು ಆಮೇಲೆ ಈ ಸದ್ದ ಆ್ಯಕ್ಚುಲಿ ಒಳಗೆ ಹೊಂಟೀನಿ ತೊಗೊಂಡು, ಯಾಕಂದ್ರೆ ಇನ್ನೂ ಸ್ಟೋರ್ ಓಪನ್ ಆಗಿರಲಿಲ್ಲ. ಸೊ ಈಗ ಓಪನ್ ಆಗ್ಯದ, ಎಲ್ಲ ಕಡೆ ಸ್ವಚ್ಛತಾ ಕಾರ್ಯಕ್ರಮ ನಡೀಲಿಕ್ಕೆ. ಬಂದವರು ಇಲ್ಲಿ ಕಾಯಿ ಉಳಿಸೋದು ಮಾತ್ರ ಮರಿಬೇಡ್ರಿ, ಕಾಯಿ ಉಳಿಸಿದ್ರೆ ಮಾತ್ರ ಇಲ್ಲಿ ಸೇವಾ ಮಾಡುವಂಥದ್ದು ಪದ್ಧತಿ ಏನದ ಅದು ಕಂಪ್ಲೀಟ್ ಆಗ್ತದೆ ಅಂಥೇಳಿ ನಂಬಿಕೆ ಇಲ್ಲಿದ್ದವ್ರು ಎಲ್ಲರಿಗೂ. ಬರ್ರಿ ಒಳಗಡೆ ಹೋಗಿ ಕಾಯಿ ಉಳಿಸ್ಬಿಡೋಣ ಫಸ್ಟ್. ಭೂತರಾಜ ನಮಸ್ತುಭ್ಯಂ, ವಾದಿರಾಜ ಗುರೋ ಪ್ರಿಯ, ವಿದ್ರಾವ್ಯ ಸರ್ವ ಬಾಧಾಂನಃ, ಸದಾ ತ್ವಂ ರಕ್ಷಣಂ ಕುರು. ದುರ್ವಾಕ್ಷರ ಶತಾಕ್ರಾಂತಂ ತತಃ ಸಂಕ್ಷುಬ್ಧ ಚೇತಸಂ ಯೇಷನ್ ಮನೋಧಿಪ ತ್ರ್ಯಕ್ಷ ಭೂತರಾಜ ಮುನಿಪ ಹಯ ಮುಖ ಪಾದ ಕಮಲ ಮಧುಪ ನಿದಯದಲ್ಲಿ ತವ ಪಾದ ಧ್ಯಾನವನು ನಿದಯದಲ್ಲಿ ತವ ಪಾದ ಧ್ಯಾನವನು ಅದರದಲ್ಲಿ ಕೊಟ್ಟಾದರೆ ಸೆನ್ನನು ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ಇದು ಶ್ರೀ ಪಾಪ ವಿಮೋಚನಾ ತೀರ್ಥ ಅಂತ. ಸೊ ಇಲ್ಲಿ ಬಂದವ್ರು ನೀರು ಸಿಕ್ಕರ ಹರಿ ಪುಣ್ಯ ನಿಮ್ದು, ಬಂದವ್ರು ದರ್ಶನ ಮಾಡ್ರಿ, ವಾದಿರಾಜ ದರ್ಶನ ಮಾಡಿರಿ, ಭೂತರಾಜ ದರ್ಶನ ಮಾಡಿರಿ, ಪ್ರದಕ್ಷಿಣೆ ಹಾಕ್ರಿ. ಸೊ ಇದನ್ನ ಕಟ್ಟಡ ನಡೀಲಿಕ್ಕತ್ತದ. ಸೊ ಇದು ಆದ್ರೆ ಭಾರಿ ದೊಡ್ಡ ಕಟ್ಟಡ ಆಗುತ್ತದೆ ಇಲ್ಲಿ. ಎಲ್ಲೇ ನೋಡಿತಾರೆ ಇದು ಭೂತರಾಜ ಮೌಲಿ ಅಂತ. ಸೊ ಇಲ್ಲಿ ಹೊಂಡದಲ್ಲಿ ಸ್ನಾನ ಮಾಡೋರು ಆಮೇಲೆ ಈ ಕಡೆ ಎಲ್ಲ ಬರುವಂಗಿಲ್ಲ, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅದಕ್ಕೆ ಇದು ಭೂತರಾಜ ಮೌಲಿ ಅಂತ ಮಾಡಿದ್ದಾರೆ. ಅವ್ರು ಸ್ವಾಮಿಗಳ ಸೇವೆ ಮಾಡಬೇಕಾದ್ರೆ ಇಲ್ಲೇ ನೀರನ್ನ ಯೂಸ್ ಮಾಡ್ತಿದ್ರು, ಆಮೇಲೆ ಇಲ್ಲೇ ಸ್ನಾನ ಮಾಡ್ತಿದ್ರು. ಪವಿತ್ರ ಸ್ಥಳಕ್ಕೆ ಬಂದವರು ಎಲ್ಲರಿಗೂ ಮುಕ್ತಿ ಸಿಗ್ತದೆ, ಎಲ್ಲರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾರ್ಯಾರು ವಾದ್ರ ಸ್ವಾಮಿಗಳು ನಡ್ಕೋತಾರೆ, ಬರ್ರಿ ವಿಸಿಟ್ ಮಾಡಿರಿ, ಅವ್ರ ಸೇವೆ ಮಾಡಿರಿ. ಸೊ ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಪೂಜೆನೂ ಮಾಡಿರ್ತಾರೆ, ಸಂಧ್ಯಾದನ್ನು ಎಲ್ಲ ಇಲ್ಲೇ ಮಾಡ್ತಾರೆ. ಹಾಂ, ಸೊ ಹಿಂಗಾಗಿ ಯಾರೊಬ್ಬರು ಸಿರಿಸಿ ಬಂದ್ರಿ ಅಂದ್ರೆ ಒಂದು ಸಲ ವಿಸಿಟ್ ಮಾಡಿರಿ ಶ್ರೀ ವಾದರಾಜ ಮಠ, ತುಂಬ ಸುಂದರವಾದ ಮಠ. Thank you.
ಎಲ್ಲ ಬಂಗ್ಲಾಡ್ತಿಲ್ಲ ಆದಮೇಲೆ ಪೂಜೆಲ್ಲ ಆಯಿತು. ಸೊ ಫುಲ್ ಕ್ರೌಡ್ ಅದ, ಮೇ ಬಿ ನಾನು ಮಾತಾಡೋದು ಕೇಳಿಸಿಕ್ಕಿಲ್ಲ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇದು ಶ್ಯಾಮಲಾ ನದಿ ಕಣಿವೆ ಇದು ಆ್ಯಕ್ಚುಲಿ. ಸೊ ಇಲ್ಲೇನು ನದಿ ಹೋಗೋದಿಲ್ಲ, ಈ ನದಿ ಒಳಗೆ ಸಹಸ್ರ ಲಿಂಗಗಳು ಅಂದರೆ ಸಾವಿರಾರು ಲಿಂಗಗಳು ಎಲ್ಲಿ ಬೇಕಾದಲ್ಲಿ ಆಗಿರುವಂಥ ಲಿಂಗ. ಸೊ ಎಲ್ಲ ಕಲ್ ಮೇಲೂ ಲಿಂಗ ಬೀಳ್ತದೆ. ಸೊ ಈ ಬ್ರಿಡ್ಜ್ ಮೇಲೆ ನಾನು ಜಾರ್ವಿಸ್ ಕರ್ಕೊಂಡು ಹೋಗಿದ್ದೀನಿ, ಬರ್ರಿ ಹೋಗೋಣ ನೋಡೋಣ ಅನುಭವ ಹೆಂಗದ ಅಂತ ಹೇಳಿ. ಲೆಟ್ಸ್ ಗೋ. ಐ ಹೋಪ್ ಹೋಗುತ್ತೆ ಅನ್ಸುತ್ತೆ. ಫಸ್ಟ್ ಟೈಮ್ ನಾನು ಇಂಥ ಬ್ರಿಡ್ಜ್ ಮೇಲೆ ಗಾಡಿ ತೊಗೊಂಡು ಹೊಂಟೇನೆ, ಯಾವಾಗ ತೊಗೊಂಡು ಹೋಗಿಲ್ಲ. ಸೊ ದಿಸ್ ಈಸ್ ಅ ಫಸ್ಟ್ ಟೈಮು, ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗದ ಸೋ ಫಾರ್. ಹೂ ಸಿ ದಿಸ್ ಬ್ಯೂಟಿಫುಲ್. ನೀರಿಲ್ಲ ಆ್ಯಕ್ಚುಲಿ ಇಲ್ಲಿ, ಬಟ್ ಇಲ್ಲೆಲ್ಲ ಏನು ಕಲ್ಲವಲ್ಲ. ಸೊ ಆ್ಯಕ್ಚುಲಿ ಆ ಕಡೆ ನೀರು ಹರಿದು ಬಂದು ಈ ಕಡೆ ಹೋಗ್ತದೆ. ಎಲ್ಲ ಕಡೆಯೂ ಕಲ್ ಮೇಲೆಲ್ಲ ಲಿಂಗ ನೋಡ್ಬೋದು ನೀವು, ಅಲ್ಲೆಲ್ಲೆಲ್ಲ ಅದ. ಸೊ ಸೋಂದಾಗ ಬಂದ್ರಿ, ಸಿರ್ಸಿ ಹತ್ರ ಬಂದ್ರಿ ಅಂದ್ರೆ ಇಲ್ಲೆಲ್ಲ ವಿಸಿಟ್ ಮಾಡಿರಿ. ಸೊ ಬ್ಯೂಟಿಫುಲ್ ಸುಂದರವಾದ ಬ್ರಿಡ್ಜ್ ಇದು ಒಂದು. ಒಂದು ಫೋಟೋ ತೆಗೋಣ ಕಾಡು ಕೋಣಗಳು ಅಲ್ಲಿ ಒಳಗಡೆ. ಓಕೆ ಲೆಟ್ಸ್ ಗೋ. ಹುಯ್ ಫುಲ್ ಒಳಗಾಡ್ಲಿಕ್ಕೆ ಅದ. ಓಕೆ ಬೇರೆ ಯಾವ ಗಾಡಿಗಳು ಬಂತು. ಸೊ ಅವ್ರು ಬರೋಕಿನ ಮೊದಲು ನಾ ಹೋಗ್ಬೇಕು. ಓಕೆ ಲೆಟ್ಸ್ ಗೋ. 20 ಸ್ಪೀಡ್ನಾಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಿ. ಹೂ ಆ ಕಡೆ ಕಡೆ ನೋಡ್ಲಿಕ್ಕೆ ಆಗಲ್ಲ ನನಗೆ. ಓಕೆ ಲೆಟ್ಸ್ ಫೈನ್. ಓ ಹೆಂಗೆ ಸರ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತಾ? ಬಟ್ ಆ ಕಡೆ ಕೆಳಗಡೆ ಒಂದು ಹೋಗ್ಬೇಕಿತ್ತು, ಇನ್ನೊಂದು ಜಾಗ ಇದೆ ಅಲ್ಲಿ ಸಾಸ್. ಹಾಂ ಕೆಳಗಡೆ ಇದೆ ಅಲ್ಲ, ಹೋಗಿ ಬಂದ್ರ. ಓಕೆ ನೈಸ್. ಬೆಂಗಳೂರು ಬೆಂಗಳೂರು ಟು ಅಯೋಧ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಲೆಟ್ಸ್ ಗೋ. ಅಪ್ಪ ವೇಟ್ ಮಾಡ್ತಿದ್ರು ನಾ ಬರೋದಕ್ಕೋಸ್ಕರ. ಹೂ ಇದೇ ಸಹಸ್ರಲಿಂಗ ಪಾರ್ಕಿಂಗ್ ಲಾಟ್ಸ್. ಸೊ ಯಾರೋ ಜನನೇ ಇಲ್ಲ ಇಲ್ಲಿ ಅಷ್ಟೇ, ಏನು ಪಾರ್ಕಿಂಗೇ ಇಲ್ಲ ಆ್ಯಕ್ಚುಲಿ. ಜುಬಾನ್ ಕೇಸರಿನಾ? ಓಕೆ ಥ್ಯಾಂಕ್ ಯು. ಇದು ನಾನು ಈ ಕಡೆ ಸಿರ್ಸಿ ಹೋಗ್ಬೋದಾ ಸರ್? ಇಲ್ಲೇ ಮೇನ್ ರೋಡಿಗೆ ಹೋಗಿ ರೈಟ್ ರೈಟ್ಗಾ? ಓಕೆ ಬ್ರೋ ಥ್ಯಾಂಕ್ ಯು. ಚಲೋ ಜೈ ಶ್ರೀರಾಮ್.